ಇದು ಭೇಂಟ್ ದ್ವಾರಕ್ಕೆ ಹೋಗಬೇಕಾದ್ರೆ ಓಖಾಪೋರ್ಟ್ ಇಂದ ಹೋಗುವ ಒಂದು ದೃಶ್ಯ ಇಲ್ಲಿ ನಾವು ನೌಕೆಗಳನ್ನೆಲ್ಲ ನೋಡಬಹುದು ಎಷ್ಟೊಂದು ನೌಕೆಗಳು ನಿಂತುಕೊಂಡಿದ್ದಾವೆ ಸಮುದ್ರದಲ್ಲಿ ಅಂತ ನಾವು ನೋಡಬಹುದು ಸಮುದ್ರದಲ್ಲಿ ಇವನ್ನೆಲ್ಲ ನಾವು ನೋಡ್ತಾ ಇಲ್ಲಿಂದ ಭೇಂಟ್ ದ್ವಾರಕ ಅಂತ ಹೇಳಿ ದ್ವಾರಕೆಯ ಸುಧಾಮ ಮತ್ತು ಕೃಷ್ಣರು ಭೇಟಿ ಮಾಡಿದಂತ ಸ್ಥಳ ಏನಿದೆ ಆ ಸ್ಥಳಕ್ಕೆ ಹೋಗೋದು ಇಲ್ಲಿಂದ ನಾವು ಒಂದು ದೋಣಿಯಲ್ಲಿ ಹೋಗಬೇಕಾಗಿ ಬರುತ್ತೆ ಫೆರ್ರಿಯಲ್ಲಿ ಹೋಗಬೇಕು ನಾವು ನೋಡಬಹುದು ಈ ತರ ಇಲ್ಲಿ ಜನ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಕಾಯ್ತಾ ಇದ್ದಾರೆ ಇಲ್ಲಿಂದ ನಾವು ಸಣ್ಣ ಸಣ್ಣ ಫೆರ್ರಿಗಳಲ್ಲಿ ಭೇಂಟ್ ದ್ವಾರಕಕ್ಕೆ ಹೋಗಬೇಕಾಗುತ್ತೆ ದೂರದಲ್ಲಿ ಅದು ತೀರದಲ್ಲಿ ಕಾಣುತ್ತೆ ಅಲ್ಲಿಗೆ ನಾವು ಹೋಗಿ ಮುಟ್ಟಬೇಕು